ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯು'ಸ್ ಗ್ಲಿಟ್ಸ್. ಇವತ್ತೊಂದು ನೆನ್ನೆ ಹೇಳಿದಾಗೆ ಒಳ್ಳೆ ವಿಚಾರದೊಂದಿಗೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಎಷ್ಟೋ ಜನರು ಎಷ್ಟೋ ಸಮಸ್ಯೆಗಳಿಂದ ಮನೆಯಲ್ಲಿ ಪರದಾಡ್ತಾನೆ ಇರ್ತಾರೆ ಅಲ್ವಾ? ಹೌದು, ಸಮಸ್ಯೆ ಇಲ್ದಿರೋ ಜೀವಿನೇ ಇಲ್ಲ ಈ ಭೂಮಿ ಮೇಲೆ. ಒಂದಲ್ಲ ಒಂದ್ ರೀತಿ ಸಮಸ್ಯೆ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು. ಕೆಲವೊಂದ್ಸಲ ದೇವ್ರ ಮೊರೆ ಹೋಗ್ತೀವಿ. ಕೆಲವೊಬ್ರಂತೂ ಮಂತ್ರ, ಹೋಮ, ಬೇರೆ ಬೇರೆ ರೀತಿಯ ಬೇಡವಾಗಿರೋದಂತ ಕೆಲವೊಂದು ಕೆಲಸಗಳನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಪರಿಹಾರ ಬೇಕು ಅಷ್ಟೆ, ಕಷ್ಟಗಳಿಂದ ಹೊರಗೆ ಬರಬೇಕು. ಸೊ ನನ್ಗ ಅದೆಲ್ಲ ಏನು ಗೊತ್ತಿಲ್ಲ. ನನಗೆ ಮಾಹಿತಿ ಇರುವಂತ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಅಂಡ್ ಟ್ರಿಕ್ಸ್, ವಾಸ್ತು ಬದಲಾವಣೆ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಳಸ್ಕೊಂಡು ಮನೆಯಲ್ಲಿ ನೆಮ್ಮದಿ ಶಾಂತಿ ಪಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ಹೇಳಕೊಟ್ಟಿದ್ದೀನಿ. ಇದರಿಂದ ಯಾರಿಗೂ ಏನು ಖರ್ಚಿಲ್ಲ. ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ನೀವು ನೆಮ್ಮದಿನ ಕಂಡುಕೋಬಹುದು. ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಕ್ಕದ ಕುರ್ತಾ ಹಾಕೊಂಡಿದೀನಿ. ಇದನ್ನ ನೋಡಿದ ತಕ್ಷಣ ಇದು ಬೇಕು ಅಂತ ಕೇಳೋರ್ಗೆ ಈಗ್ಲೇ ಹೇಳ್ತಾ ಇದ್ದೀನಿ, ಔಟ್ ಆಫ್ ಸ್ಟಾಕ್. ಆಲ್ಮೋಸ್ಟ್ ಡಬಲ್ ಎಕ್ಸೆಲ್ ಎಕ್ಸೆಲ್ ಕಲರ್ಸ್ ಔಟ್ ಆಫ್ ಸ್ಟಾಕ್ ಆಗಿ. ಒಂದು ಪ್ರಾಜೆಕ್ಟ್ ನ ಆಲ್ರೆಡಿ ನಡ್ಸ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ ಯೂಟ್ಯೂಬ್, ಇದ್ರ ಜೊತೆಗೆ ಇನ್ನೊಂದು ಕೈ ಹಾಕಿದೆ, ಅದೇ ಕುರ್ತಾ ನಿಮ್ಗೆಲ್ಲರೂ ತಲುಪಿಸೋ ಒಂದು ಕೆಲಸನ. ಆಲ್ಮೋಸ್ಟ್ ನಾನು ನಿಮ್ಗೆ ವಿಡಿಯೋ ಹಾಕಿದ್ದು ಶುಕ್ರವಾರ, ಶನಿವಾರ ಭಾನುವಾರ ನಿಮ್ಮ ಆರ್ಡರ್ಸ್ನ ತಗೊಂಡ್ವಿ. ಅಲ್ಲಿಗೆ ಸೋಮವಾರ ಮಂಗಳವಾರಕ್ಕೆ ಆಲ್ಮೋಸ್ಟ್ 90% ಸ್ಟಾಕ್ ಖಾಲಿ ಆಯಿತು. ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಇವತ್ತು ನಿನ್ನೆಯಿಂದ ನನಗೆ ಮೆಸೇಜಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ, ಯಾರೆಲ್ಲ ರಿಸೀವ್ ಮಾಡಿದ್ದಾರೆ. ಎಕ್ಸಲೆಂಟ್ ಕ್ಲಾತ್, ಎಕ್ಸಲೆಂಟ್ ಮಟೀರಿಯಲ್, ಸ್ಟಿಚಿಂಗ್ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಇನ್ನೂ ಒಂದು ಎಡವಟ್ಟು ಆಗಿದೆ, ಏನಂದರೆ ಯಾರಿಗೋ ಒಬ್ಬರಿಗೆ ಸೈಜ್ ವೇರಿಯೇಷನ್ ಆಗಿಬಿಟ್ಟಿದೆ, ಎಸ್ ಬದಲಿ ಎಲ್ಲೋ ಎಕ್ಸೆಲ್ಲೋ ಏನೋ ಹಾಕಿ ಈ ಥರ ಒಂದು ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ನಾನು ಎಕ್ಸ್ಟ್ರೀಮ್ಲಿ ಸಾರಿ ಕೇಳ್ತೀನಿ, ಈ ಬ್ಲಾಗಲ್ಲೇ ಕೇಳ್ಬಿಡ್ತೀನಿ, ನಾನು ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ. ಸೊ ತಪ್ಪು ತಿಳ್ಕೊಬೇಡಿ, ಏನೋ ಗಡಿಬಿಡಿಲ್ಲ ಆಗಿರ್ಬೋದು ಅಷ್ಟೇ. ಹಾಗೆ ಇಷ್ಟೊಂದು ಪ್ರೀತಿ ಕೊಟ್ಟು, ಇಷ್ಟು ನಂಬಿಕೆ ಇಟ್ಟು ತಗೊಂಡು ಎಲ್ಲರೂ ಖುಷಿಯಿಂದ ನನಗೆ ಫೀಡ್ಬ್ಯಾಕ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ಈ ಕುರ್ತಿನೆಲ್ಲ ಕೇಳೋಕ್ಕೆ ಹೋಗ್ಬೇಡಿ, ಮೋಸ್ಟ್ಲಿ ಇಲ್ಲ ಕಲರ್ಸು. ಓಕೆ, ಬೇಡ ಯಾವುದೋ ಬ್ಲಾಗ್ ಎಲ್ಲೋ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ನಾವು ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಮೊದಲನೇದಾಗಿ ಬಂದ, ತುಂಬ ದಿನ ಆಗಿತ್ತು ವಿಡಿಯೋ ಡಿಸ್ಟರ್ಬ್ ಮಾಡಕ್ ಬಂದಿರ್ಲಿಲ್ಲ. ಡಿಸ್ಟರ್ಬ್ ಮಾಡಲ್ಲ ಅವನು, ಸ್ವಲ್ಪ ಪ್ಯಾಂಪರ್ ಮಾಡ್ಬೇಕಷ್ಟೆ. ನೀವೊಂದು ಮನೆ ಕಟ್ಸಿದಿರಾ ಅಂತ ಅನ್ಕೊಳ್ಳಿ, ಅಥವಾ ನೀವು ಬಾಡಿಗೆಗಿದ್ದೀರಾ ಅಂತನಾದ್ರೂ ಅನ್ಕೊಳ್ಳಿ. ಓಕೆನಾ? ಏನಂದ್ರೆ ನಾರ್ತ್ ಈಸ್ಟ್ ಈಶಾನ್ಯ ಭಾಗ ಇರುತ್ತಲ್ಲ, ಅದು ತುಂಬಾ ಅದೃಷ್ಟವಾದ ಒಂದು ಮೂಲೆ. ಆ ಭಾಗದಲ್ಲಿ ಓನರ್ ಇದ್ಬಿಟ್ಟು ನಿಮ್ಗೆ ಬಾಕಿ ಭಾಗದಲ್ಲಿ ಬಾಡಿಗೆ ಕೊಟ್ಟಿದ್ರೆ ಓನರ್ಗೆ ತುಂಬಾ ಒಳ್ಳೇದು. ಆದ್ರೆ ಓನರು ಬೇರೆ ಸೌತ್ ವೆಸ್ಟ್ ಸೈಡು, ಸೌತ್ ಸೈಡ್ ಇದ್ಬಿಟ್ಟು ನಾರ್ತ್ ಈಸ್ಟ್ ಭಾಗನ ಬಾಡಿಗೆ ಕೊಟ್ಟಿದ್ರೆ ನಿಮ್ಗೆ ಸಿಗ್ಬೇಕಾಗಿರೋ ಅದೃಷ್ಟ ಅಷ್ಟೂ ಕೂಡ ಬಾಡಿಗೆಗಿರೋರ್ಗೆ ಹೊರಟೋಗುತ್ತೆ. ಸೊ ಬಾಡಿಗೆಗಿರೋರು ಯೋಚನೆ ಮಾಡಿ ಯಾವ ರೀತಿ ಮನೆಗೆ ಹೋಗ್ಬೇಕು ಅಂತ, ಬಾಡಿಗೆ ಕೊಟ್ಟಿರೋರು ಕೊಡೋರು ಕೂಡ ಯೋಚನೆ ಮಾಡಿ ಯಾವ ಭಾಗದಲ್ಲಿ ನೀವಿದ್ದೀರಾ, ಯಾವ ಭಾಗ ಕೊಡಬೇಕು ಅಂತ. ಬನ್ನಿ ಎರಡನೇ ಟಿಪ್ ನೋಡೋಣ. ಸುಂದರವಾದ ವಾತಾವರಣ ಯಾರಿಗಿಷ್ಟ ಆಗಲ್ಲ? ಮೊದಲನೇದಾಗಿ ಬಾಗಿಲು ತೆಗೆದ ತಕ್ಷಣ ಆ ಪ್ಲೆಸೆಂಟ್ ಆಗಿರ್ಬೇಕು, ಅಂದ್ರೆ ಒಂದು ನೋಡಿದ ತಕ್ಷಣ ಆ ಮನೆ ಒಳಗಡೆ ಹೋಗೋ ಮನ್ಸಾಗ್ಬೇಕು, ಆ ದೈವಿಕ ಕಳೆ ಇರಬೇಕು, ಆ ಸ್ವಚ್ಛವಾಗಿರ್ಬೇಕು ಮುಂಬಾಗಿಲು. ಅದನ್ನೆಲ್ಲ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ, ಒಳ್ಳೆಯದು, ಅದೃಷ್ಟ ತಗೊಂಬರೋದೇ ಆ ಮುಂಬಾಗಿಲು. ಹಾಗಾಗಿ ಆ ಮುಂಬಾಗಿಲ ವಾತಾವರಣ ಅಂದ್ರೆ ತುಂಬಾ ಪ್ಲೆಸೆಂಟ್ ಆಗಿ ತುಂಬಾ ಒಂದು ದೈವಿಕವಾಗಿ ಇರ್ಬೇಕು. ಪ್ರತಿದಿನ ಶುಚಿಗೊಳಿಸೋದು, ಅರಿಶಿನ ಕುಂಕುಮ, ರಂಗೋಲಿ ಹಾಕೋದು, ಇದೆಲ್ಲದನ್ನು ರೂಢಿಯಲ್ಲಿ ಇಟ್ಕೊಂಡ್ರೆ ಆ ಮನೆಗೆ ಯಾವತ್ತೂ ನೆಗೆಟಿವ್ ಎನರ್ಜಿ ಬರಕ್ ಸಾಧ್ಯ ಇಲ್ಲ. ಬನ್ನಿ ನೆಕ್ಸ್ಟ್ ಇಟ್ ನೋಡೋಣ. ನಿಮ್ ಮನೇಲಿ ಯಾವ್ದಾದ್ರು ಒಂದು ಮೂಲೆ ಕತ್ಲಾಗಿದೆ, ಅಲ್ಲಿ ಯಾವಾಗ್ಲೂ ಬೆಳಕೆ ಬೀಳಲ್ಲ, ಆತರ ಒಂದು ಮೂಲೆ ಇದೆಯಾ ಅಥವಾ ಆತರ ಒಂದು ರೂಮ್ ಇದೆಯಾ? ಯೋಚನೆ ಮಾಡಿ, ಬೆಳಕೆ ಬೀಳದಿರೋ ಅಂತ ಜಾಗ ನಿಮ್ಮ ಮನೆಯಲ್ಲಿ ಇದ್ರೆ ಖಾಲಿ ಬಿಡ್ಬೇಡಿ. ಅಲ್ಲಿ ಒಂದು ಬೌಲ್ ಅಥವಾ ಉರ್ಲಿಯಲ್ಲಿ ನೀರ್ ಹಾಕ್ಬಿಟ್ಟು, ಉರ್ಲಿ ಅಂದ್ರೆ ಹಿತ್ತಾಳೆಯ ಬೌಲ್ ಅಥವಾ ಹಿತ್ತಾಳೆ ಅಂತಾನೆ ಅಲ್ಲ, ಮಣ್ಣಿಂದಾದ್ರೂ ಓಕೆ, ಅದರಲ್ಲಿ ನೀರ್ ಹಾಕ್ಬಿಟ್ಟು ಒಂದೆರಡು ಹೂವನ್ನ ಹಾಕಿ, ಇಲ್ಲಾಂದ್ರೆ ಬರೀ ನೀರಿಟ್ಟರೂ ಪರವಾಗಿಲ್ಲ, ಅದನ್ನ ಗಂಗೆ ಅಂತ, ನೀರನ್ನೇ ಗಂಗೆ ಅಂತ ನಾವು ಕರಿತೀವಿ. ಪವಿತ್ರವಾದದ್ದೇ ಗಂಗೆ ಅಲ್ವಾ? ಆ ನೀರನ್ನ ನೀವು ಆ ಕತ್ಲೆ ಇರೋ ಮೂಲೆಯಲ್ಲಿ ಇಟ್ಟರೆ ನೆಗೆಟಿವ್ ಎನರ್ಜಿ ಇರಲ್ಲ, ಕತ್ಲು ಅಂದ್ರೆ ನೆಗೆಟಿವಿಟಿನೇ. ಸೊ ಹಾಗಾಗಿ ಆ ನೆಗೆಟಿವ್ ಎನರ್ಜಿನ ನೀವು ಓಡಿಸ್ಬೇಕು ಅಂದ್ರೆ ಆ ತರ ಕಾರ್ನರ್ಗಳಲ್ಲಿ ನೀವು ನೀರನ್ನ ತುಂಬಿಡಿ.
ಕೆಲವೊಬ್ರಿಗಂತೂ ಶತ್ರು ಭಯ ಜಾಸ್ತಿ. ನಮ್ಮನೇಲಿ ಯಾರೋ ಬಂದ್ರು, ಯಾರ್ದೋ ದೃಷ್ಟಿ ಬಿದ್ದ್ಬಿಟ್ಟಿದೆ, ಯಾರಿಂದನೋ ಹೀಗಾಗ್ಬಿಟ್ಟಿದೆ ಅನ್ನೋದು ಯಾವಾಗ್ಲೂ ಮನ್ಸಲ್ಲಿ ಕಾಡ್ತಾ ಇರುತ್ತೆ. ಆತರ ಮನಸ್ಥಿತಿ ಇರೋರು ಒಂದು ಕೊಳಲು, ಕೊಳಲು ಅಂದ್ರೆ ಗೊತ್ತಲ್ಲ ಕೃಷ್ಣನ ಕೊಳಲು, ಯಾರಿಗೆ ಗೊತ್ತಿಲ್ಲ, ಕೊಳಲು ಬಿದಿರಿನ ಕೊಳಲನ್ನ ತಂದ್ಬಿಟ್ಟು ಮುಂಬಾಗಿಲಿನ ಮೇಲೆ ಕಟ್ಟಿ, ಅದನ್ನ ಕಟ್ಬಿಟ್ಟು ಅಲ್ಲೇ ಬಿಡಿ. ಅದಕ್ಕೆ ಏನು ನೀವು ಪೂಜೆ ಮಾಡ್ಬೇಕಂತಿಲ್ಲ, ಇಲ್ಲ, ಆ ಬಿದಿರಿನ ಕೊಳಲನ್ನ ನೀವು ಮುಂಬಾಗಿಲ ಮೇಲೆ ಕಟ್ಟಿದ್ರೆ, ಒಳಗಡೆ ಭಾಗ ಬಾಗಿಲಿಂದ ಒಳಗಡೆ ಮೇಲೆ ಕಟ್ಟಿದ್ರೆ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರೋದು 100% ಸ್ಟಾಪ್ ಆಗುತ್ತೆ. ಹಾಗೆ ಏನಪ್ಪ ಗಾಯತ್ರಿ ಮ್ಯಾಮ್ ಇದೆಲ್ಲ ಹೇಳ್ತಿದ್ದಾರೆ, ಎಲ್ಲಿ ಕಲ್ತ್ಕೊಂಡ್ರಿ ಅಂದ್ರೆ, ಇದು ನಾನ್ ಕಲ್ತ್ಕೊಂಡಿದ್ದಲ್ಲ, ತಿಳ್ಕೊಂಡಿರೋದು, ನಾನ್ ಫಾಲೋ ಮಾಡೋ ಅಂತ ವಿಚಾರಗಳು. ಸೊ ಹಾಗಾಗಿ ನಿಮಗೂ ಕೂಡ ಅದರಿಂದ ಸ್ವಲ್ಪನಾದ್ರೂ ಸಹಾಯ ಆಗ್ಲಿ ಅಂತ ಹಂಚ್ಕೋತಾ ಇದ್ದೀನಿ. ಸೊ ಆ ಕೊಳಲನ್ನ ಮುಂಭಾಗದ ಮೇಲೆ ಕಟ್ಟಿದಾಗ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರೋದು ಸ್ಟಾಪ್ ಆಗುತ್ತೆ, ಹಾಗೆ ಒಳ್ಳೆ ಹಾಗೆ ಪಾಸಿಟಿವಿಟಿ ಮನೆ ತುಂಬಾ ತುಂಬಿಕೊಳ್ಳುತ್ತೆ. ಅದೃಷ್ಟ ಬರೋದೇ ಮುಂಬಾಗ್ಲಿಂದ ಅಂತ ಹೇಳಿದೆ. ಸೊ ಆ ಮುಂಬಾಗ್ಲಲ್ಲಿ ಅದೃಷ್ಟ ಅಂದ್ರೆ ಹಣ ಇರ್ಬೇಕು, ಹಣ ಅಂದ್ರೆ ಲಕ್ಷ್ಮಿ. ಆ ಮಹಾಲಕ್ಷ್ಮಿ ಬೆಳಗ್ಗೆ ಕಾಯ್ತಾ ಇರ್ತಾಳೆ ಯಾರ ಮನೆಗೆ ಹೋಗ್ಲಿ ಅಂತ. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಆ ಹೊಸ್ತಿಲ್ನ ಪೂಜೆ ಮಾಡೋದು ಅಂದ್ರೆ ಗುಡ್ಸಿ ಸಾರಿಸಿ ಮುಂಬಾಗಿಲಿಗೆ ರಂಗೋಲಿ ಹಾಕಿ ಲಕ್ಷ್ಮಿಯ ಎರಡು ಹೆಜ್ಜೆಗಳನ್ನ ಹೊಸ್ತಿಲ್ ಮೇಲೆ ಬಿಡಿಸಿ ಆ ಹೊಸ್ತಿಲ್ಗೆ ಪೂಜೆ ಮಾಡಿ ಒಂದು ಹೂ ಇಟ್ಟು ಎರಡು ಅಕ್ಷತೆ ಹಾಕ್ಬಿಟ್ರೆ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ತಾಂಡವ ಆಡ್ತಾಳೆ. ಅಂದ್ರೆ ನಿಮ್ಗೆ ಏನೇ ಪರಿಸ್ಥಿತಿ ಇದ್ರು, ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರು, ಇದ್ರ ಕಡೆ ಗಮನ ಹರಿಸಿ. ಮೊದಲು ದರಿದ್ರ ಬಗೆಯರಿದೆ, ಕೆಲವ್ರನ್ನ ನೀವು ಗಮನಿಸ್ತಾ ಇರ್ತೀರಾ, ಸಂಜೆ ಊರೆಲ್ಲ ಮಲ್ಗೋ ಟೈಮಲ್ಲಿ ಗುಡಿಸ್ಬಿಟ್ಟು ಆವಾಗ ಹೊಸ್ತಲ್ ಪೂಜೆ ಮಾಡೋದು ಅದು ತುಂಬಾ ತಪ್ಪು ಅಲ್ವಾ, ತುಂಬಾ ತಪ್ಪು, ಅದು ಅಪರಾಧ ಅಂತಾನೆ ಹೇಳ್ತೀನಿ ನಾನು. ನಾವು ಬೆಳಗ್ಗೆಯಿಂದ ತಿಂದು ಮಲ್ಗಿ ಆ ಸೋಮಾರಿತನದ ಬಟ್ಟೆ ಮುಖನ ಇಟ್ಕೊಂಡು ಇಡೀ ದಿನ ಮನೇಲಿದ್ದು ಸಂಜೆ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ, ನಿಮ್ಗೆ ಯಾವ ಪ್ರತಿಫಲನು ಸಿಗಲ್ಲ. ಬೆಳಗ್ಗೆ ಬೇಗ ಎದ್ದಳಿ, ಎದ್ದು ನಿಮಗೆಂತ ಸಮಸ್ಯೆ ಇದ್ರು ಬೇಗ ಎದ್ದಳಿ, ಮಧ್ಯಾಹ್ನ ರೆಸ್ಟ್ ಮಾಡಿ, ಹೇಗಿದ್ರೂ ಮಲಗ್ತೀರ, ಬೇಗ ಎದ್ರೂ ಮಲಗ್ತೀರ, ಬೇಗ ಎದ್ದಳದಿದ್ರೂ ಮಲಗ್ತೀರ, ಹೀಗಿದ್ದಾಗ ಬೇಗ ಎದ್ದಳಕ್ಕೇನು. ಇದ್ದಾಗ ನೀವು ಮುಂಬಾಗಿಲನ್ನ ಸ್ವಚ್ಛವಾಗಿ ಒಂದು ರಂಗೋಲಿ ಹಾಕಿ ಅಚ್ಚುಕಟ್ಟಾಗಿ ಆ ಹೆಂಗಾದ್ರೂ ಇರ್ಲಿ, ನಿಮ್ಮ ಬಾವಿ ಹೆಂಗಾದ್ರೂ ಇರ್ಲಿ, ಶ್ರೀಮಂತರು ಇರ್ಬೇಕು ಬಡವ್ರು ಇರ್ಬೇಕು ಅಂತಿಲ್ಲ, ಒಂದು ಗುಡಿಸ್ಲು ಮನೆ ಆದ್ರೂ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿರ್ತಾರೆ, ನೋಡೋಕೆ ಎಷ್ಟು ಚಂದ ಕಾಣಿಸುತ್ತೆ. ಇಷ್ಟೇ ನಾನು ಹೇಳೋದು, ಸ್ವಚ್ಛತೆ ಇರೋ ಕಡೆ ಲಕ್ಷ್ಮಿ ಇರ್ತಾಳೆ. ಸೊ ಮುಂಬಾಗಿಲನ್ನ ಯಾವಾಗ್ಲೂ ಆಗಿ ಕಳಕಳಿಯಾಗಿ ಇಟ್ಕೊಳ್ಳಿ. ಇನ್ನೊಂದು ವಿಷಯ ಏನಂದ್ರೆ, ನನಗೂ ಇದು ಕೆಲವೊಮ್ಮೆ ಅನ್ಸುತ್ತೆ, ನಾನು ಇದನ್ನ ಫೀಲ್ ಮಾಡಿದ್ದೀನಿ, ಎಷ್ಟೋ ಸಲ ವೀಕ್ ಅನ್ಸುತ್ತೆ, ಅಂದು ಟೈರ್ಡ್ ಅನ್ಸುತ್ತೆ, ಲೇಸಿನೆಸ್ ಫೀಲ್ ಆಗುತ್ತೆ, ಏನ್ ಮಾಡೋಕ್ಕೂ ಆಸಕ್ತಿ ಇಲ್ಲ, ಯಾಕೋ ಇಂಟ್ರೆಸ್ಟ್ ಇಲ್ಲ, ಈ ತರ ಕೆಲವೊಮ್ಮೆ ನನಗೂ ಕೂಡ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಅಂತ ಒಂದು ಸಮಯದಲ್ಲಿ ಆ ಪರಿಸ್ಥಿತಿಯಲ್ಲಿ ಜಾಸ್ತಿ ಈಸ್ಟ್ ಡೈರೆಕ್ಷನ್ ಅಲ್ಲಿ ಸಮಯನ ಕಳೀರಿ, ಅಂದ್ರೆ ಪೂರ್ವ ಭಾಗದಲ್ಲಿ ಜಾಸ್ತಿ ಸಮಯನ ಕಳೀರಿ. ಮಲಗಿದ್ರು ಪೂರ್ವ ಭಾಗದಲ್ಲಿ ಹೋಗಿ ರೆಸ್ಟ್ ಮಾಡಿ, ಪೂರ್ವ ಭಾಗದಲ್ಲಿ ಕುತ್ಕೊಂಡು ಬರೆಯೋದು ಓದೋದು ಅಥವಾ ನೀವೇನೋ ಚಟುವಟಿಕೆ ಮಾಡ್ತಾ ಇರಲಿ, ಕಾಳುಗಳನ್ನ ಆರಿಸ್ತಾ ಇರಲಿ, ಏನೇ ಕೆಲಸ ಮಾಡಿ ಜಾಸ್ತಿ ಟೈಮು ಪೂರ್ವ ಭಾಗದಲ್ಲಿ ಸ್ಪೆಂಡ್ ಮಾಡಿದಾಗ ನಿಮಗೆ ಆಲಸ್ಯ ಕಡಿಮೆ ಆಗುತ್ತೆ, ಚಟುವಟಿಕೆಯಿಂದ ಇರ್ತೀರಾ, ಹಾಗೆ ಎನರ್ಜಿ ಕೂಡ ಸಿಗುತ್ತೆ. ಈಸ್ಟ್ ಸೂರ್ಯನ ಕಿರಣ ಹುಟ್ಟೋದೇ ಅಲ್ಲಿ, ಸೂರ್ಯನ ಕಿರಣದಿಂದ ವಿಟಮಿನ್ ಡಿ ಅಂತೂ ಸಿಕ್ಕೇ ಸಿಗುತ್ತೆ, ಈ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ವಾಸ್ತು ಪ್ರಕಾರ ಏನ್ ಹೇಳ್ತಾರೆ ಗೊತ್ತಾ, ಯಾರ ಮನೆಗೆ ಅದೃಷ್ಟ ಹೋಗುತ್ತೆ ಅಂದ್ರೆ, ಯಾರ ಮನೆ ಮುಂದೆ ನೇಮ್ ಪ್ಲೇಟ್ ಇರುತ್ತೋ ಅವ್ರ ಮನೆಗೆ ಅದೃಷ್ಟ ಹೋಗುತ್ತಂತೆ. ಹೌದು, ಸತ್ಯ ಇದು. ಅಂದ್ರೆ ಈಗ ಮಿಸ್ಟರ್ ಅಂಡ್ ಮಿಸಸ್ ಅಂತ ಒಂದು ಹೆಸರು ಹಾಕಿರ್ತೀವಿ ನಾವು ನೇಮ್ ಪ್ಲೇಟ್ ಮೇಲಲ್ವಾ, ಆ ನೇಮ್ ಪ್ಲೇಟ್ ಅಂದ್ರೆ ಆ ನೇಮ್, ಈ ಮನೆಯ ಓನರ್, ಈ ಮನೇಲಿ ಯಾರಿದ್ದಾರೆ ಅಲ್ಲಿ ನೇಮ್ ಪ್ಲೇಟ್ ಅಲ್ಲಿ ಹೆಸರು ಕಾಣಿಸುತ್ತೆ, ಆ ಮನೆಗೆ ಅದೃಷ್ಟ ಹೋಗುತ್ತಂತೆ. ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಲಿ, ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ಲಿ, ಆಪರ್ಚುನಿಟೀಸ್ ನಿಮ್ಮ ಹೆಸರನ್ನ ಹುಡುಕೊಂಡು ಒಳಗಡೆ ಬರುತ್ತೆ, ಅಕ್ಕಪಕ್ಕ ಕೇಳಬೇಕು, ಎಲ್ಲೋ ಹುಡುಕ್ಬೇಕು, ಏನೋ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇರಲ್ಲ. ಸೊ ಆದಷ್ಟು ಎಂತ ಮನೇಲಾದ್ರೂ ಇರ್ಲಿ ಪರವಾಗಿಲ್ಲ, ಬಾಡಿಗೆ ಮನೆ ಇದ್ರೂ ಪರವಾಗಿಲ್ಲ, ಒಂದು ನೇಮ್ ಪ್ಲೇಟ್ ನ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪಂಚಭೂತಗಳಲ್ಲಿ ಅಗ್ನಿ ಕೂಡ ಒಂದು ಅಲ್ವಾ, ಅಗ್ನಿ ಅಗ್ನಿ ಬೆಂಕಿ, ಬೆಂಕಿ ದೀಪ, ದೀಪ. ಸೊ ನಮ್ಮ ಮನೆಯಲ್ಲಿ ಆದಷ್ಟು ಎನರ್ಜಿ ಆಗಿರು, ಎನರ್ಜಿ ಇರಬೇಕು, ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಎನರ್ಜಿಯಿಂದ ಇರಬೇಕು ಅಂದ್ರೆ ಆದಷ್ಟು ದೀಪನ ಆ ಮನೆಯಲ್ಲಿ ಹುರಿತಾ ಇರಬೇಕು. ಹಾಗಾಗಿ ಪ್ರತಿ ದಿನ ಮುಂಜಾನೆ ಹಾಗೂ ಸಂಜೆ ಎರಡೂ ಸಮಯದಲ್ಲೂ ದೀಪ ಧೂಪ ಗಂಧದ ಕಡ್ಡಿಗಳನ್ನ ಹಚ್ಚೋದನ್ನ ತಪ್ಪಿಸ್ಬೇಡಿ. ಆ ಮನೇಲಿ ಯಾವಾಗ್ಲೂ ಒಂದು ಪೀಸ್ ಇರುತ್ತೆ, ಅಂದ್ರೆ ಒಂದು ನೆಮ್ಮದಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಬೆಳಗ್ಗೆ ಸಂಜೆ ಎರಡೂ ಟೈಮು ದೀಪನ ದೇವರಿಗೆ ಹಚ್ಚೋದು, ಊದಿನ ಕಡ್ಡಿ ಹಚ್ಚೋದು ಅಂದ್ರೆ ಗಂಧದ ಕಡ್ಡಿ ಹಚ್ಚೋದು, ಧೂಪ ಹಚ್ಚೋದನ್ನ ಮಿಸ್ ಮಾಡದೆ ಫಾಲೋ ಮಾಡಿ.
ನಮ್ಮ ತಾರಾ ಅವ್ರ ಹತ್ರ ಆರ್ಗ್ಯಾನಿಕ್ ಧೂಪ ಕೂಡ ಸಿಗುತ್ತೆ, ಯಾವುದೇ ಕೆಮಿಕಲ್ ಇಲ್ಲದೆ ಇರೋದು. ನೀವು ಅಲ್ಲಿ ತರಿಸ್ಕೊಂಡು ಕೂಡ ಬಳಸ್ಬೋದು, ಯಾಕಂದ್ರೆ ಕೆಲವರಿಗೆ ಅದರದ್ದು ಒಂದು ವಾಸನೆನೇ ಆಗಲ್ಲ, ಅದರಿಂದ ನಮ್ಗೆ ಅಲರ್ಜಿ ಆಗುತ್ತೆ ಅನ್ನೋರು ತುಂಬ ಜನ ಅಲ್ವಾ. ಆರ್ಗ್ಯಾನಿಕ್ ಬರೀ ಸಗಣಿ ತುಪ್ಪದಿಂದ ಮಾಡಿರುವಂಥ ಧೂಪ ಸಿಗುತ್ತೆ. ನೀರು ಅಂದರೆ ಹಣ, ಹಣ ಅಂದರೆ ನೀರು ಅಂತ ಹೇಳ್ತಾರೆ. ಸೊ ಯಾರ ಮನೆಯಲ್ಲಿ ನಲ್ಲಿಗಳು ತೊಟ್ಟಿಕ್ತಾ ಇರುತ್ತೆ, ಅಂದರೆ ಹನಿ 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 ನೀರು ಅನಗ್ತಾ ಇರುತ್ತಲ್ಲ, ಅಂಥ ಮನೆಯಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ. ಅದ್ರ ಕಡೆ ಗಮನ ಹರಿಸಿ, ಮನೆಯಲ್ಲಿ ಯಾವುದೇ ಒಂದು ನಲ್ಲಿಗಳಲ್ಲೂ ಕೂಡ ನೀರು ಹನಗ್ತಾ ಇರಬಾರ್ದು. ಎಲ್ಲೇ ಮನೆಯಲ್ಲಿ ರೂಫ್ ಲೀಕ್ ಆಗ್ಬೋದು, ಬೇರೆ ಪೈಪಲ್ಲಿ ಲೀಕ್ ಆಗ್ತಾ ಇರೋದು, ಎಷ್ಟು ನೀರು ಆ ಥರ ಲೀಕ್ ಆಗ್ತಾ ಇರುತ್ತೋ ಅದೇ ಪ್ರಮಾಣದಲ್ಲಿ ನಮ್ಮ ಜೀವನದಿಂದ ಅಥವಾ ನಮ್ಮ ಮನೆಯಿಂದ ನಮ್ಮ ಕೈಯಿಂದ ದುಡ್ಡು ಖರ್ಚಾಗ್ತಾ ಹೋಗುತ್ತೆ, ದುಡ್ಡು ನಿಲ್ಲಲ್ಲ, ನೀರಿನ ಥರನೇ ಖರ್ಚಾಗತ್ತೆ. ಹಾಗಾಗಿ ಲೀಕ್ ಆಗ್ತಾ ಇರುವಂಥ ಹನಿಗ್ತಾ ಇರೋಂಥ ಸ್ವಚ್ಛತೆ, ನೆಕ್ಸ್ಟ್ ಟಿಪ್, ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಕುಬೇರ ಬಂದು ನೆಲೆಸ್ತಾನಂತೆ. ಹಾಗಾಗಿ ಮನೆಯ ಮುಂಭಾಗದಲ್ಲಿ, ಮನೆಯ ಬಾಗಿಲಾಗಿರ್ಬೋದು, ಅಕ್ಕಪಕ್ಕದ ಕಿಟಕಿ, ಮನೆಯ ಮುಂದಿನ ಜಾಗ ಸ್ವಚ್ಛವಾಗಿರ್ಬೇಕು, ಅಂತ ಜಾಗದಲ್ಲಿ ಕುಬೇರ ನೆಲೆಸ್ತಾನಂತೆ. ಸೊ ಸಮಯ ಮಾಡಿಕೊಂಡು ಆದಷ್ಟು ಗ್ಲಾಸ್ ಇರಲಿ, ರಾಡ್ ಕಬ್ಬಣದಿರಲಿ, ಕಟ್ಟಿಗೆದಿರಲಿ, ಸ್ವಚ್ಛವಾಗಿಡಿ. ಸ್ವಚ್ಛವಾಗಿಟ್ಟಷ್ಟು ಕುಬೇರ ಅದೇ ಜಾಗದಲ್ಲಿ ನೆಲೆಸಕ್ಕೆ ಇಷ್ಟಪಡ್ತಾನಂತೆ. ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರೆ, ನೆಮ್ಮದಿಯಾಗಿ ತಿರುಗಿ ದಿವಸ ಅಂದರೆ ಮಾರನೇ ದಿವಸ ನಿಮ್ಮ ಕೆಲಸಗಳೆಲ್ಲ ನಡೆಯುತ್ತೆ ಅಲ್ವಾ. ಸೊ ಆ ನೆಮ್ಮದಿ, ಆರೋಗ್ಯ ಹಾಗೆ ನಿಮ್ಮ ಅಭಿವೃದ್ಧಿ ಆಗಬೇಕು ಅಂದರೆ ಸೌತ್ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿ, ಇಲ್ಲಾಂದರೆ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿ. ಈ ಎರಡೂ ದಿಕ್ಕುಗಳು ತುಂಬ ಆಸ್ಪಿಷಿಯಸ್. ಸೊ ಹಾಗಾಗಿ ಆ ಎರಡು ದಿಕ್ಕನ್ನು ಬಳಸಿ ನೀವು ಯಾವ ದಿಕ್ಕಾದರೂ ಪರವಾಗಿಲ್ಲ, ಮಲಗಿ ಅದೃಷ್ಟ ಅಥವಾ ನೆಮ್ಮದಿ ನಿಮ್ದಾಗತ್ತೆ. ಮನೆ ಮುಂದೆ ಮ್ಯಾಟ್ ಹಾಕ್ತೀವಲ್ಲ, ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಅಂದರೆ ನಮ್ಮ ಮನೆ ಒಳಗಡೆ ಯಾವುದೇ ನೆಗೆಟಿವ್ ಎನರ್ಜಿ, ಧೂಳು, ಕಸ ಬರಬಾರ್ದು ಅಂತ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಚಪ್ಪಲಿನ ಆಚೆನೆ ಬಿಟ್ಟು ಬರ್ತೀವಿ. ಒಂದು ಸೈಂಟಿಫಿಕಲಿ ಏನಂದ್ರೆ, ಯಾವುದೇ ನಾವು ತುಳ್ಕೊಂಬಂದಿರುವಂಥ ಯಾವುದೇ ಬ್ಯಾಕ್ಟೀರಿಯಾಸ್ ಮನೆ ಒಳಗಡೆ ಬರಲ್ಲ. ಇನ್ನ ಒಂದು ರೀಸನ್, ಪಾಸಿಟಿವ್ ಎನರ್ಜಿ ಮನೆ ಒಳಗೆ ಬರುತ್ತೆ. ಮೊದಲೆಲ್ಲ ಏನು, ಹೊರಗಡೆ ಯಾರಾದ್ರೂ ಬಂದ ತಕ್ಷಣ ಅವ್ರಿಗೊಂದು ಬಿಂದಿಗೆ ನೀರು ಕೊಡ್ತಾ ಇದ್ವಿ, ಕಾಲು ತೊಳ್ಕೊಂಡು ಒಳಗಡೆ ಬರ್ತಾ ಇದ್ರು. ಅಂದ್ರೆ ಯಾವುದೇ ಬ್ಯಾಕ್ಟೀರಿಯಾಸ್ ಒಳಗಡೆ ಬರಲ್ಲ, ಅದ್ರ ಜೊತೆಗೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು, ಸ್ವಚ್ಛವಾಗಿ ಬರಬೇಕು ಅನ್ನೋದು. ಹಾಗಾಗಿ ಮ್ಯಾಟ್ನ ಹಾಕ್ತೀವಿ. ಆದಷ್ಟು ಚಪ್ಪಲಿಗಳನ್ನ, ಹೊರಗಡೆ ಹಾಕುವಂಥ ಚಪ್ಪಲಿಗಳನ್ನ ಆಚೆ ಕಡೆನೆ ಬಿಟ್ಟು ಮನೆ ಒಳಗೆ ಬರಬೇಕು. ಸಾಧ್ಯವಾದರೆ ಜಾಗ ಇದ್ರೆ ಕಾಲು ತೊಳ್ಕೊಂಡು ಬನ್ನಿ, ಇಲ್ಲ ಅಂತಂದ್ರೆ ಕಾಲು ಒರೆಸ್ಕೊಂಡಾದ್ರೂ ಒಳಗಡೆ ಹೋಗಿ. ಸೂರ್ಯಕಾಂತಿ ಹೂವು, ಸೂರ್ಯಕಾಂತಿ ಹೂವು ಒಂದು ಎನರ್ಜಿ, ಒಂದು ಪವರ್, ಒಂದು ಅಧಿಕಾರನ ಕೊಡುತ್ತೆ. ಹಾಗಾಗಿ ಆ ಸೂರ್ಯಕಾಂತಿ ಹೂವನ್ನ ನೀವು ಆದಷ್ಟು ಪೂರ್ವ ಭಾಗದಲ್ಲಿ, ಅಂದರೆ ಈಸ್ಟ್ ಡೈರೆಕ್ಷನ್ ಅಲ್ಲಿ, ನಿಮ್ಮ ಮನೆ, ಆಫೀಸ್ ಅಥವಾ ನೀವು ವ್ಯವಹಾರ ಮಾಡ್ತಾ ಇರುವಂತ ಜಾಗಗಳಲ್ಲಿ ಇಟ್ಕೊಳ್ಳಿ. ಅದು ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟಿನ ಕೊಡೋದ್ರ ಜೊತೆಗೆ ಆ ಎನರ್ಜಿ ಬರುತ್ತೆ, ನಿಮ್ಗೆ ಆ ಲೀಡ್ ಒಂದು ಅಧಿಕಾರ ನಿಮ್ಗೆ ಸಿಕ್ಕತ್ತೆ. ಹಾಗಾಗಿ ಆದಷ್ಟು ಸನ್ಫ್ಲವರ್ನ, ಅಂದ್ರೆ ನಿಜವಾದ ಸನ್ಫ್ಲವರ್ ಇಡಕ್ಕಾಗಲ್ಲ, ಅಟ್ಲೀಸ್ಟ್ ಆ ಸನ್ಫ್ಲವರ್ನ ಒಂದು ಚಿತ್ರ, ಸೂರ್ಯಕಾಂತಿ ಹೂವಿನ ಒಂದು ಪೇಂಟಿಂಗ್ ಆದ್ರೂ ನೀವು ಪೂರ್ವ ಭಾಗದಲ್ಲಿ ಹಾಕಿ. ಗಂಡ ಹೆಂಡತಿ ಯಾವಾಗೂ ಜಗಳ ಆಗ್ತಾ ಇರುತ್ತೆ, ಆ ಒಂದು ಹೊಂದಾಣಿಕೆ ಇಲ್ಲ, ಏನೋ ಮನಸ್ತಾಪ ಇದೆಲ್ಲ ಇತ್ತು ಅಂದ್ರೆ ಗಮನಿಸಿ, ನೀವು ಯಾವಾಗ್ಲೂ ಸಹಿತ ಆ ಮಂಚಕ್ಕೆ ಎರಡು ಹಾಸಿಗೆಗಳನ್ನ ಬಳಸಬಾರ್ದು. ಒಂದು ಮಂಚ ಇತ್ತು ಅಂದ್ರೆ ಒಂದೇ ಹಾಸಿಗೆ ಮಾಡಿಸ್ಬೇಕು, ಎಷ್ಟು ಕಷ್ಟ ಆಗಲಿ ಪರವಾಗಿಲ್ಲ, ಒಂದು ಹಾಸಿಗೆ ಮಾಡಿಸ್ರಿ, ಎರಡು ಹಾಸಿಗೆ ಮಾಡಿಸ್ಬಾರ್ದು. ಹಾಗೆ ಅಂದ್ರೆ ಎರಡು ಬೆಡ್ನ ಮಾಡಿಸ್ಬಾರ್ದು. ಹಾಗೆ ನೀವು ಯಾವಾಗ್ಲೂ ನಿಮ್ಮ ಮನೆಯವರ ಬಲಭಾಗದಲ್ಲಿ ಮಲಗಬಾರ್ದು, ನಿಮ್ಮ ಮನೆಯವರ ಎಡಭಾಗದಲ್ಲಿ ಮಲಗಬೇಕು. ಸೊ ಇದನ್ನ ಬದಲಾವಣೆ ಮಾಡ್ಕೊಂಡು ನೋಡಿ, ಮೇ ಬಿ ನಿಮ್ಮ ಲೈಫಲ್ಲಿ ಕೂಡ ಕೆಲವೊಂದು ಚೇಂಜಸ್ನ ಕಾಣ್ತೀರ. ಕೆಲವೊಂದ್ಸರಿ ನಮ್ಗೆ ದುಡಿಮೆ ತುಂಬಾ ಚೆನ್ನಾಗ್ತಾ ಇರುತ್ತೆ, ಎಷ್ಟು ದುಡಿತಾ ಇರ್ತೀವಿ, ಎಷ್ಟೊಂದು ಹಣ ಗಳಿಸ್ತೀವಿ, ಏನು ಉಳಿತಾ ಇಲ್ಲ, ನೀರ್ ತರ ಖರ್ಚಾಗತ್ತೆ, ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಇದೊಂದು ಸಮಸ್ಯೆ ತುಂಬಾ ಜನಕ್ಕಿದೆ. ಅಂತ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವರ ಬಾತ್ರೂಮ್ ಅಲ್ಲಿ ಒಂದು ನಿಜವಾದ ಗಿಡ, ಅಂದ್ರೆ ಮನಿ ಪ್ಲಾಂಟೋ ಅಥವಾ ಒಂದು ಸ್ನೇಕ್ ಪ್ಲಾಂಟೋ, ಯಾವುದೋ ಒಂದು ಗಿಡನ ಬಾತ್ರೂಮ್ ಅಲ್ಲಿ ಇಡ್ಬೇಕು. ಏನಪ್ಪ ಬಾತ್ರೂಮ್ ಅಲ್ಲಿ ಗಿಡನ ಅಂದ್ರೆ, ಹೌದು, ಇಟ್ಬಿಟ್ಟು ನೋಡಿ, ಯಾಕಂದ್ರೆ ನೀರ್ ಎಲ್ಲಿ ಹೋಗುತ್ತೋ ಅಲ್ಲಿ ಹಣ ಖರ್ಚಾಗತ್ತೆ. ಅಂದ್ರೆ ನೀರ್ ಜಾಸ್ತಿ ಬಳಸೋದು ಬಾತ್ರೂಮ್ ಅಲ್ಲಿ, ಆ ನೀರಿನ ಎನರ್ಜಿನ ವಾಯು, ಅಗ್ನಿ, ಏನ್ ನಾ ಹೇಳ್ತಾ ಇದ್ದೀನಲ್ಲ, ಈ ತರ ನಮ್ಮ ಪಂಚಭೂತಗಳಲ್ಲಿ ಒಂದು ಭೂತ ಅಂದ್ರೆ ನೀರು ಕೂಡ, ಆ ಜಲನ ಅದು ಅಬ್ಸರ್ವ್ ಮಾಡುತ್ತೆ. ಆ ಗಿಡ ಅದು ಅಬ್ಸರ್ವ್ ಮಾಡಿದಾಗ ನಮ್ಗೆ ಹಣ ಖರ್ಚಾಗೋದು ಕಡಿಮೆ ಆಗತ್ತೆ. ಇದು ಸೈಂಟಿಫಿಕಲಿ ಈ ತರ ಹೇಳಿದ್ರೆ, ವಾಸ್ತು ಪ್ರಕಾರ ಆ ಪ್ಲಾಂಟ್ ಇರುತ್ತಲ್ಲ, ಆ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ನೀರ್ ಖರ್ಚಾಗೋದು ಕಡಿಮೆ ಆಗತ್ತೆ, ಹಾಗೆ ಹಣ ಉಳಿತಾಯ ಆಗತ್ತೆ ಅಂತ ಹೇಳ್ತಾರೆ. ಟ್ರೈ ಮಾಡಿ ನೋಡಿ. ಯಾರಾದ್ರೂ ನಿಮ್ಮ ಅಡಿಗೆ ಮನೆಗಳಲ್ಲಿ ಮಾತ್ರೆ ಔಷಧಿಗಳನ್ನ ಇಡ್ತಾ ಇದ್ರೆ, ಅಂದ್ರೆ ಟ್ಯಾಬ್ಲೆಟ್ಗಳನ್ನ, ಈಗ್ಲೇ ಸ್ಟಾಪ್ ಮಾಡಿ, ಈಗ್ಲೇ ನಿಲ್ಲಿಸಿ. ಹೌದು,
ಎಲ್ಲಿ ನಾವು ಆರೋಗ್ಯವಾಗಿರ್ಬೇಕು ಅಂತ ಅಡ್ಗೆ ಮಾಡಿ ಅಮೃತ ಅಂತ ಅನ್ಕೊಂಡು ಊಟ ಮಾಡ್ತೀವೋ ಅದೇ ಜಾಗದಲ್ಲಿ ನೀವು ಮಾತ್ರೆಗಳನ್ನ ಔಷಧಿಗಳನ್ನ ಇಟ್ಟಾಗ ಎರಡೂ ಕ್ಲಾಶ್ ಆಗುತ್ತೆ. ಅಮೃತ ಬೇಕಾ ವಿಷ ಬೇಕಾ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ಅಡಿಗೆ ಮನೆಯಲ್ಲಿ ಟ್ಯಾಬ್ ಬಾಕ್ಸ್ ಅಲ್ಲಿ ಹಾಕಿ ಟ್ಯಾಬ್ಲೆಟ್ ಇಟ್ಟಿದ್ದೀನಿ, ಮೂಲೆಯಲ್ಲಿ ಇಟ್ಟಿದ್ದೀನಿ, ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೊಳ್ತಿರೋ, ಈಗಲೇ ಚೇಂಜ್ ಮಾಡಿ ಅದನ್ನ ಬೇರೆ ಜಾಗ ಬೇರೆ ರೂಮ್ಗೆ ಶಿಫ್ಟ್ ಮಾಡ್ಬಿಡಿ. ಟ್ಯಾಬ್ಲೆಟ್ಗಳನ್ನ ಅಡಿಗೆ ಮನೇಲಿ ಇಡಬೇಡಿ. ಹಾಗೆ ನೀವು ಮದುವೆ ಅಂದ್ರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ರಿ ಅಂದ್ರೆ ಆದಷ್ಟು ಬೆಡ್ರೂಮ್ ಅಲ್ಲಿ ಹಸಿರು ಗಿಡ ಅಥವಾ ಹಸಿರು ಕರ್ಟನ್ನು, ಹಸಿರು ಕಲರ್ ಪೇಂಟಿಂಗ್ ಅಥವಾ ಹಸಿರು ಬೆಡ್ಶೀಟು, ಹಸಿರು ದಿಂಬು, ಈ ತರ ಏನಾದ್ರೂ ಒಂದು ಹಸಿರು ಬಣ್ಣದ ವಸ್ತುನ ಬಳಸಿ ನೋಡಿ, ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಕಸ ಕಡ್ಡಿ ಜೀವನದಿಂದ ಆಚೆ ಹೋದಾಗ್ಲೇ ನೆಮ್ಮದಿ. ಹೌದು, ನಮ್ಮ ತಲೆಯಲ್ಲೂ ನಮ್ಮ ಮನಸ್ಸಲ್ಲೂ ಕೂಡ ಅಷ್ಟೇ, ಎಷ್ಟು ನಾವು ವಿಷಯಗಳನ್ನ ತುಂಬ್ಕೋತೀವೋ, ಅದರಲ್ಲೂ ನೆಗೆಟಿವ್ ವಿಷಯಗಳನ್ನ ತುಂಬ್ಕೋತೀವೋ, ಅಷ್ಟು ನೆಮ್ಮದಿ ಹಾಳಾಗುತ್ತೆ. ಅದಕ್ಕೆ ಹೇಳೋದು ಮೊದಲು ಅದನ್ನೆಲ್ಲ ಕಿತ್ತಾಕಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ತುಂಬ್ಕೊಂಡಿರುವಂತ ಕ್ಲಟರ್ ಅಂದ್ರೆ ಕಸನ ಫಸ್ಟ್ ಕ್ಲೀನ್ ಮಾಡಿ ಒಂದು ನೆಮ್ಮದಿನ ಕಂಡ್ಕೊಳ್ಳಿ. ಆಗ ಪಾಸಿಟಿವ್ ಎನರ್ಜಿ ತಾನಾಗೆ ಹುಡ್ಕೊಂಡು ಬರುತ್ತೆ. ಯಾರ ಮನೆಯಲ್ಲಿ ಕನ್ನಡಿ ನಿಮ್ಮ ಹಾಸಿಗೆಯ ನೇರವಾಗಿ ಅಂದ್ರೆ ನಿಮ್ಮ ಕಾಟ್ಗೆ ಆಪೋಸಿಟ್ ಆಗಿ ಯಾರ ಮನೆಯಲ್ಲಿ ಕನ್ನಡಿನ ಹಾಕಿರ್ತಿರೋ ಅಂತ ಮನೆಗಳಲ್ಲಿ ತೊಂದರೆ ತಪ್ಪಿದ್ದಲ್ಲ, ಆರೋಗ್ಯದ ಸಮಸ್ಯೆನೇ ತುಂಬಾ ಹೆಚ್ಚು. ಕನ್ನಡಿಯಲ್ಲಿ ನಿಮ್ಮ ದೇಹದ ಯಾವ ಭಾಗ ಕಾಣಿಸ್ತಾ ಇರುತ್ತೋ ಆ ಭಾಗಕ್ಕೆ ಪ್ರಾಬ್ಲಮ್ ಆಗೋದು ಸಹಜ. ಗಮನಿಸಿ, ಕನ್ನಡಿ ಏನಾದ್ರೂ ನೇರವಾಗಿದ್ರೆ ಅದಕ್ಕೆ ಏನಾದ್ರೂ ಮುಚ್ಚಿ ಇಲ್ಲಾಂದ್ರೆ ಬೇರೆ ಜಾಗಕ್ಕೆ ಕನ್ನಡಿನ ಬದಲಾಯಿಸಿ. ಬಟ್ ಕನ್ನಡಿ ನಿಮ್ಮ ದೇಹದ ಯಾವ ಭಾಗನೂ ಕನ್ನಡಿಯಲ್ಲಿ ನೀವು ಹಾಸಿಗೆ ಮೇಲೆ ಮಲಗಿದಾಗ ಕಾಣಿಸ್ಬಾರದು. ವಿಂಡ್ ಚೈಮ್ಸ್ ಅಂದ್ರೆ ಶಬ್ದ ಮಾಡುವಂತ ಒಂದು ಚೈಮ್ಸ್ ಅಂತ ಹೇಳ್ತಾರೆ, ಅದು ನನಗೂ ಗೊತ್ತಿಲ್ಲ ಏನಂತ ಕನ್ನಡದಲ್ಲಿ ಅಂತ. ಆ ವಿಂಡ್ ಚೈಮ್ಸ್ ಒಂಥರ ಪ್ಲೆಸೆಂಟ್ ಆಗಿ ನಮ್ಗೆ ಶಬ್ದ ಬರುತ್ತೆ. ಅದ್ರಲ್ಲಿ ವೆರೈಟಿ ವೆರೈಟಿ ಕಾಪರ್ದು, ಹಿತ್ತಾಳೆದು, ಬ್ಯಾಂಬೂದು ಬರುತ್ತೆ, ಮಣ್ಣಿಂದು ಬರುತ್ತೆ. ಇದನ್ನೆಲ್ಲ ನೀವು ಬಳಸಿದಾಗ ಆ ಪ್ಲೆಸೆಂಟ್ ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿನ ತಗೊಂಡು ಬರುತ್ತೆ. ಹಾಗಾಗಿ ವಿಂಡ್ ಚೈಮ್ಸ್ ಆದಷ್ಟು ಬಳಸಿ ಅಂತಾನೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ನಿಮ್ಮ ಬೀರುಗಳಲ್ಲಿ ಹಣ ಎಲ್ಲಿಡ್ತೀರಿ, ಡ್ರಾ, ಕಬರ್ಡ್, ವಾರ್ಡ್ರೋಬ್ಸ್ ಅಥವಾ ಅಲ್ಮೆರ ಇರ್ತೀರ, ಟ್ರೆಜರಿ ಅಥವಾ ಎಲ್ಲಿಡ್ತೀರ ನೀವು ಹಣನ, ಆ ಜಾಗದಲ್ಲಿ ಒಂದು ಪುಟ್ಟ ಕನ್ನಡಿನ ಇಡಿ. ಕನ್ನಡಿಯಲ್ಲಿ ಹಣ ರಿಫ್ಲೆಕ್ಟ್ ಆದಷ್ಟು ದುಪ್ಪಟ್ಟು ಹಣ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಗಮನಿಸಿರ್ಬೋದು, ದೇವ್ರ ಮನೆಗಳಲ್ಲಿ ಲಕ್ಷ್ಮಿನ ಪೂಜೆ ಮಾಡಿದ ಕನ್ನಡಿ ಇಡ್ತೀವಿ, ಅದೇ ರೀತಿ ಹಣ ಕೂಡ ಲಕ್ಷ್ಮಿ ಅಲ್ವಾ, ಅದರಲ್ಲೂ ಒಂದು ಪುಟ್ಟ ಕನ್ನಡಿನ ಇಟ್ಟರೆ ನಿಜವಾಗ್ಲೂ ಹಣ ಡಬಲ್ ಆಗತ್ತೆ ಅಂತ ಹೇಳ್ತಾರೆ. ಆಗುತ್ತೋ ಬಿಡುತ್ತೋ, ಪ್ರಯತ್ನವಂತೂ ಮಾಡೋಣ ಅಲ್ವಾ. ಇದೆಲ್ಲ ತುಂಬ ಕಷ್ಟದ ವಿಷಯಗಳಲ್ಲ, ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ಮಾಡಿಕೊಂಡಾಗ ಅದರಿಂದ ಖುಷಿನ ನಾವು ಅನುಭವಿಸ್ಬೋದು. ನಿಮ್ಗೆ ಏನಾದ್ರೂ ಇದರಿಂದ ಉಪಯೋಗ ಆಗಿತ್ತು ಅಂದ್ರೆ ಒಂದ್ ಲೈಕ್ ಮಾಡಿ, ಅದರ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ಇದ್ಯಾವುದು ನಾನು ಕಂಡುಹಿಡ್ದಿರೋದಲ್ಲ, ನಾನು ಕೂಡ ಕಲ್ತ್ಕೊಂಡು ನಾನು ಫಾಲೋ ಮಾಡ್ತಾ ಇರೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಅಷ್ಟೇ ಕೇಳ್ತೀನಿ. ಥ್ಯಾಂಕ್ ಯು.